ಹಾಯ್, ವೆಲ್ಕಮ್ ಟು ಯೋಯೋ ಕನ್ನಡ. ಸ್ಯಾಂಡಲ್ವುಡ್ನ ಟಾಪ್ ನಾಯಕಿಯರಲ್ಲಿ ಒಬ್ಬರಾದ ಶ್ರುತಿ ಹರಿಹರನ್ ದಿ ಲಾಸ್ಟ್ ಕನ್ನಡಿಗ ಎಂಬ ಕಿರುಚಿತ್ರದ ಬಳಿಕ ಸದ್ದಿಲ್ಲದೆ ರೀಟಾ ಹೆಸರಿನಲ್ಲಿ ಇನ್ನೊಂದು ಕಿರುಚಿತ್ರವನ್ನು ಕೂಡ ಮಾಡಿದ್ದಾರೆ. ಕಲಾತ್ಮಿಕ ಎಂಬ ತಮ್ಮ ಹೊಸ ಬ್ಯಾನರ್ ನಡಿ ಈ ಕಿರುಚಿತ್ರ ನಿರ್ಮಿಸಿದ್ದು ಸಂಪೂರ್ಣ ಹೊಸಬರ ತಂಡ ಈ ಚಿತ್ರಕ್ಕೆ ಕೆಲಸ ಮಾಡಿದೆ. ವೈವಾಹಿಕ ಅತ್ಯಾಚಾರದ ಕುರಿತಾದ ಕಥೆ ಇರುವ ಈ ಚಿತ್ರದಲ್ಲಿ ಇಂತಹ ಸಮಸ್ಯೆಗಳಿಗೆ ಕಾನೂನಿನ ತೊಡಕುಗಳೇನು ಮತ್ತು ಪರಿಹಾರವೇನು ಮುಂತಾದ ವಿಷಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆಯಂತೆ. ಈಗಾಗಲೇ ಚಿತ್ರೀಕರಣ ಮುಗಿದಿದ್ದು ಈ ಚಿತ್ರವನ್ನು ರಚನ್ ಎನ್ನುವವರು ನಿರ್ದೇಶನ ಮಾಡಿದ್ದಾರೆ. ಶ್ರೇಯಾ ಅಂಚನ್, ರೂಪಾ ನಟರಾಜ್, ಅಭಿನವ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ಇನ್ನು ಶ್ರುತಿ ಟೆಸ್ಲಾ ಎಂಬ ನಾಯಕಿ ಪ್ರಧಾನ ಚಿತ್ರದಲ್ಲೂ ಕೂಡ ನಟಿಸ್ತಾ ಇದ್ದಾರೆ. ವಿನೋದ್ ಎನ್ನುವರು ನಿರ್ದೇಶಿಸುತ್ತಿರುವ ಈ ಚಿತ್ರದಲ್ಲಿ ಶ್ರುತಿಗೆ 5 ವಿಭಿನ್ನ ಗೆಟಪ್ಗಳು ಇರಲಿವೆಯಂತೆ. ಈಗಿನ ಕಾಲದಲ್ಲಿ ನಾಯಕಿ ಪ್ರಧಾನ ಪಾತ್ರಗಳು ಸಿಗುವುದೇ ಕಡಿಮೆ, ಅದರಲ್ಲೂ 5 ವಿಶೇಷ ಗೆಟಪ್ಗಳಲ್ಲಿ ಅಂದರೆ ಒಂದು ರೀತಿಯ ಚಾಲೆಂಜಿಂಗ್ ಟಾಸ್ಕ್ ಅಂತ ಹೇಳಬಹುದು. ಇನ್ನು ಇದನ್ನು ನಮ್ಮ ನಾಯಕಿ ಶ್ರುತಿ ಹರಿಹರನ್ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದನ್ನು ಹೇಳಬೇಕಾಗಿಲ್ಲ.